ನಮಸ್ಕಾರ. ನನ್ನ ಹೆಸರು ಒಲಿ ಆರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಳಿಯಾರು ಕೆಂಗೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ. ವಿದ್ಯಾರ್ಥಿಗಳೇ, ಒಂದು ಪ್ರಸಿದ್ಧವಾದ ಉಕ್ತಿ ಏನಂದ್ರೆ, ಅಪ್ಪು ಹ್ಯಾಪಿನೆಸ್ ಡಿಪೆಂಡ್ಸ್ ಅಪಾನ್ ಅವರ್ ಸೆಲ್ಫ್ಸ್. ಸಂತೋಷ ಅನ್ನೋದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರನೇ ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ, ಕೆಲವರಿಗೆ ಆಡಿದ್ರೆ ಸಂತೋಷ, ಕೆಲವರಿಗೆ ಆಟ ಆಡೋದನ್ನು ನೋಡಿದ್ರೆ ಸಂತೋಷ, ಕೆಲವರಿಗೆ ಕೆಲಸ ಮಾಡಿದ್ರೆ ಸಂತೋಷ, ಇನ್ ಕೆಲವರಿಗೆ ಕೆಲಸ ಮಾಡದೇ ಇದ್ರೆ ಸಂತೋಷ, ಕೆಲವರಿಗೆ ಮಲಗಿದ್ರೆ ಸಂತೋಷ, ಇನ್ ಕೆಲವರಿಗೆ ಓಡಿದ್ರೆ. ಹೀಗೆ ಸಂತೋಷ ಅನ್ನೋದು ಅವರನ್ನ ಅವಲಂಬಿಸಿರ್ತದೆ. ಈ ಕೊರೋನಾ ಬಂದಾಗ ಇದು ಇದೆ, ಅಫ್ಕೋರ್ಸ್ ಈ ಟೈಮಲ್ಲಿ ಡ್ರಿಂಕ್ಸ್ ನಾವು ಬ್ಯಾನ್ ಮಾಡೋದು, ಯಾರು ಮಾರಂಗಿಲ್ಲ ಅಂದ್ರು ಆಗ ಮಾಡಬೇಕು ಸಂತೋಷ. ಮತ್ತೆ ಮೊನ್ನೆ ರಿಲೀಸ್ ಮಾಡಿ ಮಾಡಬಹುದು ಡ್ರಿಂಕ್ಸ್ ಅನ್ನ ಅಂತ ಹೇಳಿದ್ರು, ಇದರಿಂದ ಇನ್ ಕೆಲವರಿಗೆ ಸಂತೋಷ. ಅಂದ್ರೆ ಸಂತೋಷ ಎಲ್ರಿಗೂ ಒಂದರಲ್ಲೇ ಸಿಗಲ್ಲ, ಒಂದೇ ರೀತಿ ಇರಲ್ಲ ಅಂತ ಹೇಳಿ. ಹಾಗೆ ಎ ಫ್ರೆಂಡ್ ಟು ಆಲ್ ಈಸ್ ಎ ಫ್ರೆಂಡ್ ಟು ನನ್, ಎ ಫ್ರೆಂಡ್ ಟು ಆಲ್ ಈಸ್ ಎ ಫ್ರೆಂಡ್ ಟು ನನ್. ಎಲ್ಲರ ಗೆಳೆಯ ಯಾರ ಗೆಳೆಯನೂ ಅಲ್ಲ ಅನ್ನುವಂಥ ವೃತ್ತಿ. ಅದೇ ಥರ ಇನ್ನೊಂದು ಇದೆ, ಎಲ್ಲರ ಆಸ್ತಿ ಯಾರ ಆಸ್ತಿಯೂ ಅಲ್ಲ ಅನ್ನೋ ರೀತಿ. ಆದರೆ ಎಲ್ಲರ ವಿತರಣೆ ಆಗೋದಕ್ಕೆ ಹೋಗುವಂಥವರು ಯಾರ ಮಿತ್ರನೂ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಸೈಯನ್ಸ್ ಆಗಲ್ಲ, ಎಲ್ಲರೂ ಕೂಡ ನಾನು ಮೆಚ್ಚಿಕೊಳ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಎಲ್ಲರನ್ನೂ ಮೆಚ್ಚಿಸ್ಬೇಕು ಅಂತ ಏನಾಗುತ್ತೆ, ನನ್ನ ತನವನ್ನು ನಾನು ಕಳ್ಕೊಳ್ತೀನಿ. ಜೊತೆಗೆ ಯಾರನ್ನೂ ಮೆಚ್ಚಿಸಕ್ಕ, ಎಲ್ಲರನ್ನೂ ಮೆಚ್ಚಿಸಕ್ಕೆ ಹೋಗಿ ಯಾರನ್ನೂ ಮೆಚ್ಚಿಸ್ಬೇಕಾಗ್ಬಿಡ್ತೀನಿ. ಅವನೇನೋ ತಪ್ಪು ಮಾಡಿದ್ದಾನೆ ಅಂದ್ರೆ ಅವನ್ನ ಖಂಡಿಸ್ಬೇಕು ಅಂದ್ರೆ ಖಂಡಿಸಿ, ಅವನು ಒಳ್ಳೇದು ಮಾಡಿದ್ದಾನೆ ಅಂದ್ರೆ ಅವನು ಹೊಗಳ್ಬೇಕು ಅನಿಸಿದ್ರೆ ಹೊಗಳಿ. ಕೆಲವರಾದ್ರೂ ನಿಮಗೆ ಜೀವನ ಪೂರ್ತಿ ಒಳ್ಳೆಯ ಗೆಳೆಯರಾಗಿರ್ತಾರೆ. ಇಂತಹ ಉತ್ತಮವಾದಂತಹ ಸೂಕ್ತಿಗಳನ್ನ ಮುಕ್ತಿಗಳನ್ನ ಕೋಟ್ಸ್ಗಳನ್ನು ಕೊಟ್ಟಂತಹ ತತ್ವಜ್ಞಾನಿ ಅರಿಸ್ಟಾಟಲ್. ಇವತ್ತು ನಾವು ವಿದ್ಯಾರ್ಥಿಗಳೇ ಕಾವ್ಯ ಮೀಮಾಂಸೆಯಲ್ಲಿ ಅರಿಸ್ಟಾಟಲ್ನ ಪಾತ್ರ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಕಾವ್ಯ ಮೀಮಾಂಸೆಯಲ್ಲಿ ಅರಿಸ್ಟಾಟಲ್ ನಾವು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಆಚಾರ್ಯ ಪುರುಷ ಅಂತ ಹೇಳ್ತಿರ್ತೀವಿ. ಯಾಕೆ ಅಂದ್ರೆ ಅವನು ಕಾವ್ಯ ಮೀಮಾಂಸೆ ಎನ್ನುವ ಒಂದು ಕೃತಿಯನ್ನೇ ಬರೆದು ಕಾವ್ಯ ಮೀಮಾಂಸೆಗೆ ಅಗಾಧವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ಲೇಟೋ ಕಾವ್ಯದ ಕುರಿತು ಚಿಂತನೆಯನ್ನ ನಡೆಸ್ತಾ ಅನುಕಾರ ಕೊಟ್ಟು ಹೇಳಲ್ಲ, ಆದರೂ ನಾವು ಅರಿಸ್ಟಾಟಲ್ನ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಆಚಾರ್ಯ ಪುರುಷ ಹೇಳಿದರು. ಅರಿಸ್ಟಾಟಲ್ ಎಂತಹ ಬುದ್ಧಿವಂತ ತತ್ವಜ್ಞಾನಿಯಾಗಿದ್ದ ಅನ್ನೋದಕ್ಕೆ ನನಗೆ ನನ್ನ ಬಾಲ್ಯದ ಒಂದು ಘಟನೆ ನೆನಪಾಗುತ್ತೆ. ನಾನು 8ನೇ ಕ್ಲಾಸ್ ಇದ್ದಾಗ ವಿಜ್ಞಾನ ನನಗೆ ಎರಡು ಪುಸ್ತಕ ಬಂತು, ಅಲ್ಲಿವರೆಗೂ ಒಂದೇ ಪುಸ್ತಕ ಓದ್ತಾ ಇದ್ದೆ. ಅದರಾಗೆ ಜೀವಶಾಸ್ತ್ರನೇ ಬೇರೆ, ಭೌತಶಾಸ್ತ್ರ ರಸಾಯನಶಾಸ್ತ್ರ ಅದು ಒಂದೇ. ಜೀವಶಾಸ್ತ್ರ ಪಾಠ ಮಾಡಕ್ಕೆ ಬಂದಂತಹ ಮೇಡಮ್ ಹೇಳಿದ್ರು, ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ನೆನಪಲ್ಲ. ಪಿ ಯು ಸಿ ಓದೆ, ರಾಜ್ಯಶಾಸ್ತ್ರ ಅನ್ನೋ ಒಂದು ಸಬ್ಜೆಕ್ಟ್ ಹೊಸದು. ಆವಾಗ ರಾಜ್ಯಶಾಸ್ತ್ರದ ಮೇಲೆ ಬಂದ್ಬಿಟ್ಟು ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಯಾರು ಹೇಳ್ತೀರಾ? ಆವಾಗ ಒಬ್ಬ ಹುಡುಗ ನನ್ನ ಪಕ್ಕದಲ್ಲಿದ್ದ, ಹೇಳಿದ್ರು ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಆವಾಗ ನನ್ನ ಕೇಳಿದ್ರು ಮೇಶ್, ನಾನೇನೇನ ಅಂತ್ಯ ಸರ್? ಅರಿಸ್ಟಾಟಲ್ ಜೀವಶಾಸ್ತ್ರದ ಪಿತಾಮಹ ಸರ್. ಆವಾಗ ಅವರು, ನೀವಿಬ್ರು ಹೇಳಿದ್ದು ಸರಿ, ಅರಿಸ್ಟಾಟಲ್ ಜೀವಶಾಸ್ತ್ರಕ್ಕೂ ಪಿತಾಮಹ, ರಾಜ್ಯಶಾಸ್ತ್ರಕ್ಕೂ ಪಿತಾಮಹ, ಹಾಗೆ ಕಾವ್ಯ ಮೀಮಾಂಸೆಗೂ ಕೂಡ ಪಿತಾಮಹ.
ಕಾವ್ಯಮೀಮಾಂಸೆ ಆಚಾರ್ಯ ಪುರುಷ. ಇಷ್ಟೊಂದು ಜ್ಞಾನವನ್ನು ಪಡ್ಕೊಂಡಿದ್ದಾನೆ ಈ ಅರಿಷ್ಟಾರ್ಥ. ಈಗ ನಾವು ಈ ಅರಿಷ್ಟಾರ್ಥಲ್ಲ ಪರಿಚಯವನ್ನು ಮಾಡೋಣ. ಅರಿಷ್ಟಾರ್ಥ ಹುಟ್ಟಿತ್ತು ಗ್ರೀಕ್ನ ಸ್ಟಾಗಿರಾ ಎನ್ನುವಂತಹ ಪ್ಲೇಸ್ನಲ್ಲಿ. ಗ್ರೀಕ್ನ ಸ್ಟಾಗಿರಾ ಎಷ್ಟು ಹುಟ್ಟ? ಕ್ರಿಸ್ತಪೂರ್ವ 384. ಕ್ರಿಸ್ತಪೂರ್ವ 384ರಲ್ಲಿ ಹುಡ್ತಾರೆ. ಕೆಲವರು 85 ಅಂತ ಅಂತಾರೆ. 84 ಮತ್ತು 85 ಇವರು ಮರಣ ಹೊಂದಿದ್ದು ಕ್ರಿಸ್ತಪೂರ್ವ 323, ಕೆಲವರು 22 ಅಂತ ಹೇಳಿ. ಇವರ ತಂದೆ ನಿಕೋಮಕರಸ್, ತಂದೆ ನಿಕೋಮಕರಸ್, ತಾಯಿ ಪೀಸ್ಟೀಸ್, ತಂದೆ ನಿಕೋಮಕಸ್. ಈ ನಿಕೋಮಕಸ್ ಈ ವ್ಯಕ್ತಿ ಇವನು ಮೆಸಿಡೋನಿಯಾದ ರಾಜವೈದ್ಯನಾಗಿದ್ದಾನೆ. ನಿಕೋಮಕಸ್ನು ಮೆಸಿಡೋನಿಯಾದ ರಾಜವೈದ್ಯ. ಹಾಗಾಗಿ ತನ್ನ ಮಗನೂ ಕೂಡ ವೈದ್ಯನಾಗಬೇಕು ಅಂತ ಹೇಳಿ ಬಯಸ್ತಾರೆ. ಆದರೆ ತಂದೆ ತಾಯಿಗಳು ಬಯಸಿದ ಹಾಗೆ ಮಕ್ಕಳಾಗ್ತಾರೆ ಇಲ್ಲ, ಹಾಗೆ ಬಯಸಿದ ಹಾಗೇನೆ ಆಗಲೇಬೇಕು ಮಕ್ಕಳೆಲ್ಲ ಅಂತೇಳಿ ತಂದೆ ತಾಯಿ ಆಟ ಆಡಿದ್ರೆ ಮಕ್ಕಳು ಸಾಧ್ಯ ಮಾಡಿ. ಇಂಥ ಅರಿಷ್ಟಾಟನ್ನು ನಾವು ಕಳ್ಕೊಳ್ತೇವೆ. ಈ ಅರಿಷ್ಟಾಟಲ್ಲ ಗುರು ನಿಮಗಾಗಲೇ ಗೊತ್ತಿದೆ, ನಾನು ಪ್ಲೇಟೋನನ್ನು ಮಾಡಬೇಕಂತ ಹೇಳಿದೆ. ಪ್ಲೇಟೋ ಕಿರೀಟವನ್ನು ತಂದುಕೊಟ್ಟಂತಹ ಶಿಕ್ಷೆ ಅಂತ ಹೇಳಿ ಇವನ ಗುರು ಪ್ಲೇಟ್. ಅದು ಉನ್ನತ ಶಿಕ್ಷಣ ಮಹಾವಿದ್ಯಾಲಯ. ಅಲ್ಲಿ ದೇಶ ವಿದೇಶಗಳಿಂದ ಬಂದು ಅಭ್ಯಾಸವನ್ನು ಮಾಡ್ತಾರೆ. ಬಹಳಷ್ಟು ಜನ ಶಿಷ್ಯರಿದ್ದಾರೆ ಪ್ಲೇಟೋಗೆ. ಇಂತಹ ಪ್ಲೇಟೋ ಅರಿಷ್ಟಾಟಲ್ ಹೇಳ್ತಾರೆ, ನನ್ನ ಅಕಾಡೆಮಿ 2 ಅಂಗಗಳಿಂದ ಆಗಿದೆ. ನನ್ನ ಎಲ್ಲ ಶಿಷ್ಯ ವೃಂದದವರು ಈ ಅಕಾಡೆಮಿಯ ದೇಹ ಇದ್ದ ಹಾಗೂ ಅರಿಷ್ಟಾಟಲ್ ನನ್ನ ಅಕಾಡೆಮಿಯ ಮೆದುಳು. ಮೆದುಳು ಅಂತ ಹೇಳಿರ್ತಾರೆ, ಈಸ್ ದ ಬ್ರೈನ್ ಆಫ್ ಅಕಾಡೆಮಿ. ಎಂತಹ ವಿಶ್ವಾಸ ಇತ್ತು ಪ್ಲೇಟೋಗೆ ನಮ್ಮ ಶಿಕ್ಷಣ ಮೇಲೆ. ಆದರೆ ಅಕಾಡೆಮಿಯ ಮೆದುಳಾಗಿ ಇದ್ದಂತಹ ಅರಿಷ್ಟಾಟಲ್ಗೆ ಪ್ಲೇಟೋನ ಮರಣದ ನಂತರ ಅಕಾಡೆಮಿಯ ಉತ್ತರಾಧಿಕಾರತ್ವ ಸಿಗಲಿಲ್ಲ. ಯಾಕೆ ಅಂದ್ರೆ ಅವನು ಅಥೆನ್ಸ್ನವನು ಅಲ್ಲ. ಅದ ಒಂದೇ ಒಂದು ಕಾರಣಕ್ಕಾಗಿ ಅವನಿಗೆ ಈ ಅಕಾಡೆಮಿಯ ಉತ್ತರಾಧಿಕಾರತ್ವ ಸಿಗಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ ಅಂದ್ರೆ ಅಲ್ಲಿಂದ ಹೊರಗೆ ಬಂದು ಪ್ರಾಣಿಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾನೆ. ಪ್ರಾಣಿಶಾಸ್ತ್ರದ ಅಧ್ಯಯನವನ್ನು ಮಾಡಿ ಮುಂದೆ ಅವನು ಏನ್ ಮಾಡ್ತಾನೆ ಅಂದ್ರೆ ಅರಿಷ್ಟಾಟಲ್ಗೆ ಗುರುವಾಗ್ತಾನೆ. ಪೆಲ್ಲಾಸರ ಹತ್ರ ಮಿಜುವಾದಲ್ಲಿ ಒಂದು ಶಾಲೆಯನ್ನು ತೆಗಿತಾರೆ. ಪೆಲ್ಲಾಸರ ಹತ್ರ ಮಿಜುವಾ ಅನ್ನುವಂತಹ ಪ್ಲೇಸ್, ಈ ಮಿಜುವಾದಲ್ಲಿ ಒಂದು ಶಾಲೆಯನ್ನು ತೆರೀತಾರೆ. ಈ ಶಾಲೆಗೆ ದ ಗ್ರೇಟ್ ಅಲೆಕ್ಸಾಂಡರ್ ಅಭ್ಯಾಸ ಮಾಡಬೇಕು. ಅಲ್ಲಿ ಅಲೆಕ್ಸಾಂಡರ್ ಅರಿಷ್ಟಾಟಲ್ಗೆ ಹಣಕಾಸಿನ ಸಹಾಯವನ್ನು ಮಾಡ್ತಾನೆ, ಅವನ ಅಭ್ಯಾಸಕ್ಕೆ ಸಹಾಯವನ್ನು ಮಾಡ್ತಾನೆ. ಅರಿಷ್ಟಾಟಲ್ ಬಹಳ ಶ್ರೇಷ್ಠವಾದ ಗುರುವಾಯಿಯನ್ನೇ ಕಾಣಿಸ್ತಾನೆ ಅಲೆಕ್ಸಾಂಡರ್. ಈ ಅಲೆಕ್ಸಾಂಡರ್ ಅದು ಕಡುಗಿನ ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡ ಮಹಾನ್ ಅಂತಹ ಗುರು ಅವನಿಗೆ ಸಿಕ್ಕಿದ್ದಾನೆ. ಈ ಅಲೆಕ್ಸಾಂಡರ್ ಸಾಯುವಾಗ ನಮಗೆ ಎಂತಹ ಸಂದೇಶವನ್ನು ಕೊಟ್ಟು ಹೋಗಿದ್ದಾನೆ, ಒಂದು ಚಿಕ್ಕ
ಕಥೆ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀವಿ ವಿದ್ಯಾರ್ಥಿಗಳು. ಬಹಳಷ್ಟು ಜನಕ್ಕೆ ಗೊತ್ತಿದೆ ಅಲೆಕ್ಸಾಂಡರ್ಗೆ ಕಾಯಿಲೆ ಬರುತ್ತೆ, ಇನ್ನೇನು ಸಾಯ್ತೀನಿ ಅಂತ ಗೊತ್ತಾಗುತ್ತೆ. ಆಗ ರಾಜ ಪರಿವಾರದವರು ನೆನಪು ಕರೀತಾರೆ, ಕರೆದುಬಿಟ್ಟು ನನ್ನೇನು ಬದುಕೋದಿಲ್ಲ, ನಾನು ಸತ್ತೋಗ್ತೀನಿ, ಆದರೆ ನಾನು ಸತ್ತಮೇಲೆ ನನ್ನ ಶವಪೆಟ್ಟಿಗೆಯನ್ನು ಈ ರಾಷ್ಟ್ರದ ಪ್ರಸಿದ್ಧ ವೈದ್ಯರೇ ಒಪ್ಪಿಕೊಂಡು ಹೋಗಬೇಕು ಅಂತ. ನಂತರ ಎರಡನೇದಾಗಿ ನನ್ನ ಶವವನ್ನು ಎತ್ಕೊಂಡು ಹೋಗುವಂತಹ ದಾರಿಯಲ್ಲಿ ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನೆಲ್ಲ ಚೆಲ್ಲಿ ಇತ್ತು. ನಂತರ ಮೂರನೆಯದಾಗಿ ನನ್ನ ಶವಪೆಟ್ಟಿಗೆಯಿಂದ ನನ್ನ ಎರಡೂ ಕೈಗಳನ್ನು ಖಾಲಿ ಕೈಗಳನ್ನು ಹೊರಗೆ ಇಳಿದಿ ಎಲ್ಲರೂ ಕಾಣಲಿ ಕಾಲಿಕೆ. ಆಗ ಅವರಿಗೆ ಆಶ್ಚರ್ಯ ಆಗ್ತದೆ, ಏನಿದು ಯಾಕೆ ಯಾಕೆ ಮಹಾಸ್ವಾಮಿ ಈಗ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ನೋಡಿ ನನ್ನ ರಾಷ್ಟ್ರದಲ್ಲಿ ಮಹಾನ್ ಪ್ರಸಿದ್ಧರಾದಂತಹ ವೈದ್ಯರಿದ್ದಾರೆ, ಆದರೆ ಆ ವೈದ್ಯರು ನನ್ನನ್ನು ಉಳಿಸಿಕೊಳ್ಳಕ್ಕೆ ಆಗಲಿಲ್ಲ, ಅಂದರೆ ಸಾವು ಬಂದಾಗ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು. ಅದರಿಂದಲೇ ನಾನು ವೈದ್ಯರು ನನ್ನ ಶವಪಟ್ಟಿಗೆಯನ್ನು ಎತ್ಕೊಂಡು ಹೋಗಬೇಕು ಅಂತ ಹೇಳಿದೆ. ಮುಂದೆ ಯಾಕೆ ಬಂಗಾರ ಬೆಳ್ಳಿ ಮತ್ತು ರತ್ನ ವಜ್ರ ವೈಢೂರ್ಯಗಳನ್ನೆಲ್ಲ ದಾರಿ ಹಾಕಲಿ ಅಂದ್ರೆ ಎಷ್ಟೆಲ್ಲ ಸಂಪಾದನೆ ಮಾಡಿದ ಈ ಅರಿಸ್ಟಾಟಲ್ ಒಂದು ತುಣುಕನ್ನು ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗಿದೆ. ಮೂರನೇದಾಗಿ ಯಾಕೆ ಹೇಳ್ತಾನೆ ಅವರು, ಮೂರನೇ ಪಾಯಿಂಟ್, ಖಾಲಿ ಕೈಗಳನ್ನು ಎಲ್ಲರೂ ನೋಡಿ ಅಂದ್ರೆ ನಾನು ಬರುವಾಗಲೂ ಖಾಲಿ ಕೈಯಿಂದ ಬಂದಿದ್ದೆ, ಈಗ ಹೋಗುವಾಗಲೂ ಬರಿಗೈಯಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಈ ಮೂರು ಅಂಶಗಳನ್ನು ಹೇಳಿದ್ದೇನೆ. ಇದು ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯವ, ಇಂತಹ ಅಂಶಗಳನ್ನು ಅವನು ಹೇಳಿದ್ದಾನೆ ಅಂದರೆ ಅವನ ಮೇಲೆ ಗುರುವಿನ ಪ್ರಭಾವ ಬಹಳಷ್ಟಿದೆ. ಯಾಕಂದ್ರೆ ಮಹಾನ್ ತತ್ವಜ್ಞಾನಿ ಅರಿಸ್ಟಾಟ. ಈ ಅರಿಸ್ಟಾಟ ಅಲೆಕ್ಸಾಂಡರ್ ಏಷ್ಯಾಗೆ ಯುದ್ಧಕ್ಕೆ ಹೋದಾಗ ಅವನು ಅಥೆನ್ಸ್ಗೆ ಮರಳಿ ಬರ್ತಾನೆ. ಅಥೆನ್ಸ್ಗೆ ಮರಳಿ ಬಂದು ಈ ಅಕಾಡೆಮಿಯ ಎದುರುಗಡೆ ಅವನೇನು ಮಾಡ್ತಾನೆ, ಅಪೋಸಿಟ್ ಅಲ್ಲಿ ಲೈಸಿಯಂ ಅನ್ನುವ ಉದ್ಯಾನ ಅಕಾಡೆಮಿ ಎದುರುಗಡೆ ಸ್ಥಾಪಿಸ್ತಾನೆ. ಯಾಕೆ ಅಂದ್ರೆ ಅವನಿಗೆ ಆ ಅಕಾಡೆಮಿಯ ಉತ್ತರಾಧಿಕಾರತ್ವವನ್ನು ನಿರಾಕರಿಸುತ್ತಾರೆ, ಅದಕ್ಕೆ ಆ ಎದುರುಗಡೆಯೇ ಸ್ಥಾಪಿಸ್ತಾರೆ. ಸಬ್ಸಿ ಅಲ್ಲಿ ಬಹಳಷ್ಟು ಜನಗಳಿಗೆ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾನೆ. ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳೆಲ್ಲ ಬಂದು ಅಭ್ಯಾಸ ಮಾಡ್ತಾರೆ. ಇವನ ಶಿಕ್ಷಣ ಶೈಲಿ ಎಂಥದ್ದು, ಪ್ರಾಕೃತಿಕ ಶಿಕ್ಷಣ ಅಂದರೆ ಪ್ರಕೃತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಸ್ವಾಭಾವಿಕವಾದ ಶಿಕ್ಷಣ ಪದ್ಧತಿ. ಪ್ರಕೃತಿಯ ಮಡಿಯನ್ನು ಕೂರಿಸಿಕೊಂಡು ಪಾಠವನ್ನು ಹೇಳ್ಕೊಡ್ತಾನೆ ವಿದ್ಯಾರ್ಥಿಗಳಿಗೆ. ನಾವು ಈಗ ನಮ್ಮಲ್ಲಿ ಸಂಖ್ಯೆ ಹೆಚ್ಚಾಗಿರು, ಜನಸಂಖ್ಯೆ ಹೆಚ್ಚಾಗಿರುವ ಬಹಳ ಕಾರಣಗಳು ಇರಬಹುದು, ಬಟ್ ಈಗಲೂ ಕೂಡ ಪ್ರಕೃತಿಯ ಮಡಿಯಲ್ಲಿ ಕಲಿಸುವಂತಹ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ. ನಾವಿಲ್ಲಿ ಜೈಲಿ ರೀತಿಯಲ್ಲಿ ನಿಮಗೆ ಒಂದು ಇದರಲ್ಲಿ ಇಟ್ಕೊಂಡು ಪಾಠವನ್ನು ಕಳಿಸ್ತೀವಿ. ಇಲ್ಲಿ ಪ್ರತಿಯೊಬ್ಬರು ಇಂಡಿವಿಜುವಲ್ ಕೇರ್ ನಾವು ಮಾಡೋಕ್ಕಾಗ ಎಲ್ಲರೂ ಒಂದೇ ಮಾಡ, ಬಟ್ ಅಲ್ಲಿ ಇಂಡಿವಿಜುವಲ್ ಕೇರ್ ಮಾಡ್ತಾರೆ. ಪ್ರಕೃತಿಯ ಮಡಿಯಲ್ಲಿ ಅವ್ರಿಗೆ ಇಷ್ಟವಾದದನ್ನು ಕಲಿತಾ ಹೋಗ್ತಾರೆ, ಸ್ವಾಭಾವಿಕವಾಗಿ ಕಲಿತಾರೆ. ಆ ಥರದ ಶಿಕ್ಷಣವನ್ನು ಲೈಸಿಯಲ್ಲಿ ನಮ್ಮ ಶ್ರೇಷ್ಠ ತತ್ವಗಳಲ್ಲಿ ಗರಿಷ್ಠ ತಲುಪುತ್ತಾರೆ. ಆನಂತರ ಅಥೆನ್ಸ್ ಮತ್ತು ಮೆಸಿಡೋನಿಯಾದ ನಡುವೆ ಸಂಘರ್ಷ ಉಂಟಾಗುತ್ತದೆ. ಕಾರಣ ಏನಂದ್ರೆ ಅಲೆಕ್ಸಾಂಡರ್ ಸತ್ತೋಗ್ತಾನೆ. ಯಾವಾಗ ಕ್ರಿಸ್ತ ಪೂರ್ವ 322 ಆಗಿತ್ತು ಅಲೆಕ್ಸಾಂಡರ್ ಸತ್ತೋಗ್ತಾನೆ. ಅಲೆಕ್ಸಾಂಡರ್ ಸತ್ತೋದಾಗ ಅವರ ಅನುಯಾಯಿಗಳನ್ನ ಕ್ಷತ್ರುಗಳು ಕಾಡಕೊಡುವರು. ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಅನುಯಾಯಿ. ಹಾಗಾಗಿ ಅವನೇನ್ ಮಾಡ್ತಾನೆ, ಈ ಅಥೆನ್ಸ್ ಅನ್ನ ಬಿಟ್ಟು ಚಾಲಿಸಸ್ಗೆ ಓಡೋಗ್ತಾನೆ.
ಅಥೆನ್ಸ್ ನಲ್ಲಿದ್ರೆ ನನಗೆ ಉದಗಾರ ಇಲ್ಲ ಅಂತ ಅನ್ಕೋತಾರೆ. ಚಾಲೀಸ್ ಎಷ್ಟು ಹೋಗ್ತಾರೆ, ಚಾಲೀಸ್ ಎಷ್ಟು ಹೋದ್ಮೇಲೆ ಅಲ್ಲಿ ಮಿತ್ರರು ಇವರಿಂದ ದೂರ ಆಗಿದ್ದಾರೆ, ಶತ್ರುಗಳು ಬೆನ್ನಟ್ಟಿದ್ದಾರೆ. ಏನ್ ಮಾಡ್ತಾನೆ ಇಂತಹ ಶ್ರೇಷ್ಠ ತತ್ವಜ್ಞಾನಿ? ವಿಷ ಕುಡಿದು ಸತ್ತು ಹೋಗ್ತಾನೆ. ಹೆಮ್ಲ ವಿಷವನ್ನು ಕುಡಿದು ಅಲೆಕ್ಸಾಂಡರ್ ಇದೇ ಸ್ತ್ರೀಯಲ್ಲಿ 22 ಅಥವಾ 23 ಶ್ರೇಷ್ಠ ತತ್ವಜ್ಞಾನಿ ಅರಿಸ್ಟಾಟಲ್ ಆತ್ಮಹತ್ಯೆ ಮಾಡಿಕೊಳ್ತಾನೆ. ತತ್ವಜ್ಞಾನಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇದೊಂದು ಆಶ್ಚರ್ಯವಾದ ಪ್ರಶ್ನಾರ್ಥ. ಆಗಿನ ಕಾಲದಲ್ಲಿ ಹಾಗಿತ್ತು ಪರಿಸ್ಥಿತಿ. ಯಾರಿಂದ ನಾವು ಸಾಯುತ್ತಿಲ್ಲ, ನಾನೇ ಸಾಯವನ್ನು ತೀರ್ಮಾನಿಸಿಕೊಂಡು ವರಿಷ್ಠಾಟಲ್ಲಿ ವಿಶೇಷವನ್ನು ಮಾಡಿ ಸತ್ತೋಗ್ತಾನೆ. ಸಾಕ್ರೆಟಿಸ್ ಕೂಡ ವಿಶೇಷವನ್ನು ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈಗ ಇಷ್ಟೆಲ್ಲ ನಾವು ಅರಿಸ್ಟಾಟಲ್ನ ಬಗ್ಗೆ ಎಷ್ಟು ತಿಳ್ಕೊಂಡ್ವಿ. ಇನ್ನು ಇವನು ಅರಿಸ್ಟಾಟಲ್ ಇಡೀ ಜ್ಞಾನ ಭಂಡಾರವನ್ನೇ ಯಾವ ಥರ ವಿಭಾಗ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ ಬೋರ್ಡ್ ಮೇಲೆ ಇರ್ತಕ್ಕಂಥದ್ದನ್ನ ಒಂಚೂರು ನೋಟ್ ಮಾಡ್ಕೊಂಡ್ರಿ, ನಿಮ್ಗೂ ಕೂಡ ಉಪಯೋಗ ಬರ್ತದೆ. ಅರಿಸ್ಟಾಟಲ್ ಇಡೀ ಜ್ಞಾನ ವಲಯವನ್ನ ಅಭ್ಯಾಸದ ಅನುಕೂಲಕ್ಕಾಗಿ ಮೂರು ಭಾಗ ಮಾಡ್ತಾನೆ. ಒಂದು ಉತ್ಪಾದಕ, ಎರಡು ವ್ಯವಹಾರಿಕ, ಮೂರು ತತ್ವಾನ್ವೇಷ. ಹೀಗೆ ಮೂರು ಭಾಗಗಳಾಗಿ ಮಾಡ್ತಾನೆ. ಮಾಡಿ ಉತ್ಪಾದಕದಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಏನಂದ್ರೆ ಕಲೆ ಮತ್ತು ಸಾಹಿತ್ಯವನ್ನು ಹೇಳ್ತಾನೆ. ಕಲೆ ಮತ್ತು ಸಾಹಿತ್ಯ ಯಾಕೆ ನಾನು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ಲೇಟೋ ಕಲೆ ಮತ್ತು ಸಾಹಿತ್ಯವನ್ನ ಅನುತ್ಪಾದಕ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು, ಅದರಿಂದ ಯಾರಿಗೂ ಏನು ಪ್ರೇರಣೆ ಇಲ್ಲ ಅಂತ ಹೇಳಿದ್ದ. ಆದರೆ ಅವನ ಶಿಷ್ಯ ಅದನ್ನ ಜ್ಞಾನ ಭಂಡಾರದ ರಾಶಿಯಲ್ಲಿ ಉತ್ಪಾದಕರ ಸಾಲಿನಲ್ಲಿ ತಂದು ಮೊದಲನೇದಾಗಿರ್ತದೆ. ನಂತರ ವ್ಯವಹಾರಿಕಕ್ಕೆ ಅವನು ರಾಜ್ಯಶಾಸ್ತ್ರ ಮತ್ತು ನೀತಿಶಾಸ್ತ್ರವನ್ನು ಹೇಳ್ತಾನೆ. ವ್ಯವಹಾರಿಕದಲ್ಲಿ ಇದನ್ನು ಅಭ್ಯಾಸ ಮಾಡಬೇಕು. ಈ ವ್ಯವಹಾರಿಕ ವಿಭಾಗಕ್ಕೆ ಸಂಬಂಧಪಟ್ಟಂತವರು ಹೇಳಿ ರಾಜ್ಯಶಾಸ್ತ್ರ ಮತ್ತು ನೀತಿಶಾಸ್ತ್ರಗಳನ್ನು ತಂದಿರ್ತಾರೆ. ತತ್ವಾನ್ವೇಷದಲ್ಲಿ ಗಣಿತ, ಬೌದ್ಧ ಮತ್ತು ಆದಿಭೂತಗಳನ್ನ ಹೇಳ್ತಾನೆ. ಗಣಿತ, ಬೌದ್ಧ ಮತ್ತು ಆದಿಭೂತ ಶಾಸ್ತ್ರಗಳನ್ನ ತತ್ವಾನ್ವೇಷದಲ್ಲಿ ಅಧ್ಯಯನವನ್ನ ಮಾಡಬೇಕು ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾರೆ. ಇಷ್ಟೆಲ್ಲ ಇವನ ಒಂದು ಸಣ್ಣ ಪರಿಚಯವಾದ್ರೆ ಇದರ ಜೊತೆಗೆ ಆತ ಬರೆದಂತಹ ಕೃತಿಗಳು ಯಾವ್ಯಾವು ಅವುಗಳನ್ನು ನೋಡೋಣ. ಯಾಕೆಂದ್ರೆ ಬಹಳಷ್ಟು ಉತ್ತಮವಾದ ಎಲ್ಲಾ ಕ್ಷೇತ್ರಗಳಿಗೂ ಸಂಬಂಧಪಟ್ಟಂತಹ ಕೃತಿಗಳನ್ನು ನೋಡಿ ಆತನ ಕೃತಿಗಳನ್ನು ಹೇಳ್ತಾ ಹೋಗ್ತೀನಿ, ಒಟ್ಟು ಮಾಡ್ಕೊಳ್ಳಿ. ದ ಮೆಟಾಫಿಸಿಕ್ಸ್, ಮೆಟಾಫಿಸಿಕ್ಸ್ ಸಂಬಂಧಿತ ಬಹಳ ಶ್ರೇಷ್ಠ ತತ್ವಜ್ಞಾನ. ಮೆಟಾಫಿಸಿಕ್ಸ್ ಹಿಸ್ಟ್ರಿ ಆಫ್ ಅನಿಮಲ್ಸ್, ಜೀವಶಾಸ್ತ್ರದ ಪಿತಾಮಹ ಅಂತ ಹೇಳಿದನು. ಯಾಕಂದ್ರೆ ಅವನು ಬರ್ತಾನೆ ಹಿಸ್ಟ್ರಿ ಆಫ್ ಅನಿಮಲ್ಸ್, ಎಥಿಕ್ಸ್, ಫಿಲಾಸಫಿ, ಫಿಸಿಕ್ಸ್, ಬಹಳ ಮುಖ್ಯವಾಗಿ ರೆಟೋರಿಕ್ಸ್. ರೆಟೋರಿಕ್ ಅನ್ನು ಬರೀತಾರೆ, ಅದು ನಮಗೆ ಬಹಳ ಮುಖ್ಯ. ಯಾಕೆ ಅಂದ್ರೆ ಇದು ನಮ್ಮ ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ಸಂಬಂಧ. ರೆಟೋರಿಕ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ ಎರಡು ಕೃತಿಗಳು ನಮಗೆ ಕಾವ್ಯಮೀಮಾಂಸೆ ದೃಷ್ಟಿಯಿಂದ ಬಹಳ ಮುಖ್ಯವಾದ. ದ ಮೆಟಾಫಿಸಿಕ್ಸ್, ಹಿಸ್ಟ್ರಿ ಆಫ್ ಅನಿಮಲ್ಸ್, ದ ಎಥಿಕ್ಸ್, ದ ಫಿಲಾಸಫಿ, ದ ಫಿಸಿಕ್ಸ್, ರೆಟೋರಿಕ್, ಪಾಯಿಂಟ್ಸ್. ಇನ್ನೂ ಕೃತಿಗಳು ಬರೆದರು, ಇತ್ಯಾದಿ ಕೃತಿಗಳು ಅವರು.
ಈಗ ನಾವು ಎಲ್ಲ ಕೃತಿಗಳಲ್ಲಿ ಬಹಳ ಮುಖ್ಯವಾದ ಏನಾದರೆ ರೆಥರಿಕ್ ಮತ್ತು ಪೊಯೆಟಿಕ್ಸ್ ಇವುಗಳ ಬಗ್ಗೆ ಅಧ್ಯಯನ. ಈಗ ರೆಥರಿಕ್ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಅಂಶಗಳನ್ನು ಹೇಳ್ತೇನೆ. ಅಂದ್ರೆ ಏನಿದೆ ಪುಸ್ತಕದಲ್ಲಿ ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆ ರೆಥರಿಕ್ ಅಂತಕ್ಕಂಥದ್ದನ್ನ ಮೊದಲನೆಯದಾಗಿ ರೆಥರಿಕ್ ಅಂದ್ರೆ ಏನು ಅನ್ನೋದನ್ನ ನೀವು ತಿಳಿದು ವಿದ್ಯಾರ್ಥಿಗಳೇ ನೋಟ್ ಮಾಡ್ಕೊಳ್ಳೋ ನೋಟ್ ಮಾಡ್ಕೊಳ್ಳೋದು. ಶ್ರೋತೃಗಳ ಮೇಲೆ ಭೌತಿಕ ಮತ್ತು ಭಾವುಕ ಪರಿಣಾಮವನ್ನು ಬೀರಿ ತನ್ನ ದೃಷ್ಟಿಕೋನ ಒಪ್ಪುವಂತೆ ಮಾಡುವ ಕಲೆಯನ್ನ ರೆಥರಿಕ್ ಅಂತ ಹೇಳ್ತೇವೆ. ಶ್ರೋತೃಗಳ ಮೇಲೆ ಶ್ರೋತೃಗಳನ್ನು ಯಾರು ಕೇಳುವಂಥವರು ಆಲಿಸುವಂಥವರು ಅವರುಗಳ ಮೇಲೆ ಭೌತಿಕ ಮತ್ತು ಭಾವುಕ ಪರಿಣಾಮವನ್ನು ಬೀರಿ ತನ್ನ ದೃಷ್ಟಿಕೋನವನ್ನ ಅಂದ್ರೆ ಯಾರು ಭಾಷಣವನ್ನು ಮಾಡ್ತಾ ಇರ್ತಾನೆ ಅವನು ತನ್ನ ದೃಷ್ಟಿಕೋನವನ್ನ ಆ ಶ್ರೋತೃಗಳು ಒಪ್ಪುವಂತೆ ಮಾಡುವ ಕಲೆ ಇದೆಯಲ್ಲ ಆ ಕಲೆಯನ್ನ ರೆಥರಿಕ್ ಅಂತ ಹೇಳ್ತೀವಿ. ಈ ರೆಥರಿಕ್ ಏನೆಲ್ಲ ಒಳಗೊಂಡಿದೆ ಅಂದ್ರೆ ಅಲ್ಲಿ ವ್ಯಾಕರಣ ಇದೆ, ಅಲ್ಲಿ ವ್ಯಾಕರಣ ಇದೆ, ಅಲ್ಲಿ ಭಾಷೆಯ ಬಗ್ಗೆ ಹೇಳ್ತಾರೆ, ಅಲ್ಲಿ ಯಾವ್ಯಾವ ತಂತ್ರಗಳನ್ನ ಬಳಸಿ ಭಾಷಣವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಶ್ರೋತೃವಿನ ಮತ್ತು ಭಾಷಣಕಾರನ ನಡುವಿನ ಸಂಬಂಧವನ್ನು ಕುರಿತು ಹೇಳಿದ್ದಾರೆ, ಯಾವ ರೀತಿಯ ಸಂಬಂಧವನ್ನು ಇಟ್ಕೊಳ್ಬೇಕು. ನೋಡಿ, ನಾವು ಶ್ರೋತೃವಿನ ನಡುವೆ ಒಳ್ಳೆಯ ಸಂಬಂಧ ಇಲ್ಲ ಅಂದ್ರೆ ನಾವು ಏನೇ ಭಾಷಣ ಮಾಡಿದ್ರು ಅದು ಸಫಲ ಆಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮೊಂದಿಗಿನ ಸಂಬಂಧ ನನ್ನದು ಸರಿ ಇಲ್ಲ ಅಂದ್ರೆ ನಾನು ಕ್ರಿಯಾತ್ಮಕ ಮಾಡಿದ್ರು ನಾನು ಏನ್ ಹೇಳಿದ್ರು ನೀವು ಕೇಳಿದ್ರು. ಹಾಗಾಗಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಬೇಕು, ಜೊತೆಗೆ ನೈತಿಕತೆಯಿಂದ ಇರಬೇಕು ಅಂತ ನೈತಿಕತೆ ಬಹಳ ಮುಖ್ಯ ಭಾಷಣ. ಅದಂತೂ ಮೇಷ್ಟ್ರುಗಳಿಗೆ ಬಹಳ ಒಪ್ಪುವಂತಹ ಇದು ತಿಳ್ಕದೆ ಇದೆ. ಈ ಮೇಷ್ಟ್ರು ಮಠ ಮಾಡ್ತಾನೆ, ಅವನ ನೈತಿಕತೆ ಸರಿ ಇಲ್ಲ ಅಂತ ಮಕ್ಕಳು ಕೇಳ್ತಾರೆ, ಅವನ ಭೌತಿಕತೆ ಸರಿ ಇಲ್ಲ ಅಂತ ಕೇಳೋದು, ಅವನಲ್ಲಿ ಭಾವುಕತೆ ಇಲ್ಲ ಅಂತ ಪಾಠ ಶಕ್ತಿ ಯಾಕೆ. ಈ ಎಲ್ಲ ಅಂಶಗಳು ನೋಡಿ ಹೇಗೆ ಲಿಂಕ್ ಆಗ್ತವೆ. ಜೊತೆಗೆ ರೆಥರಿಕ್ ಅನ್ನೋದು ನಿಮ್ಗೆ ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ನನಗಂತೂ ಬಹಳ ಮುಖ್ಯ, ಇಲ್ಲೂ ಅಷ್ಟೇ, ಕ್ಲಾಸಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ. ಯಾವುದೋ ಒಂದು ಪುಸ್ತಕ ಸಿಕ್ತು ಅಂತ ಓದ್ಕೊಂಡು ಕೂತ್ಕೊಂಡು ಮನೆಗೆ ಲೇಟರ್ ಹೋಗ್ತೀವಿ, ಹೆಂಡತಿ ಹೇಳಿ ತರಕಾರಿ ಮಾಡ್ಕೊಂಡು ಹೋಗ್ತೀವಿ, ಸುಮ್ಮನೆ ಏನ್ ಮಾಡ್ಬೇಕು, ನಾನು ಏನ್ ಬೇಸಿಕ್ ಕೊಟ್ಟು ನಿಮಗೆ ಒಂದು ತರದಿಲ್ಲ ಅಟ್ಯಾಕ್ ಮಾಡ್ತೀವಿ. ಆವಾಗ ನನಗೆ ಈ ಕಲೆ ಗೊತ್ತಿದೆ. ಎಂಥ ಕಲೆ ಇದು? ನಾನು ಆವಾಗಲೇ ಹೇಳಿದೆ, ಭೌತಿಕತೆ ಮತ್ತು ಭಾವುಕತೆಯಿಂದ ಅವ್ರ ಮೇಲೆ ಪ್ರಭಾವವನ್ನು ಬೀರಿ ನನ್ನ ದೃಷ್ಟಿಕೋನವನ್ನು ಒಪ್ಪುವಂತೆ ಮಾಡೋದು. ಆಗ ನಾನು ಅವಳಿಗೆ ಹೇಳ್ತೇನೆ, ಆ ಮಾತುಗಳು ಅವಳನ್ನ ಒಲಿಸುವ ಹಾಗಿರ್ತವೆ. ಅಯ್ಯೋ, ನಾನು ಕಾಲೇಜಿಂದ ಹೊರಟ ತಕ್ಷಣ ನಿನ್ನೇ ನೆನಪು, ನಿನ್ನೇ ನಾ ನಿನ್ನೇ ನೋಡಬೇಕಾಗಿತ್ತು ಅಂತೇಳಿ ನೀನೇ ನನ್ನ ತುಂಬಿಕೊಂಡ್ಬಿಟ್ಟೆ. ನೀ ಹೇಳಿದಾರೆಲ್ಲ ಮರೆತೆ ಹೋಗ್ಬಿಟ್ಟು ಅದಕ್ಕೆ ಬೇಗ ಬಂದ್ಬಿಟ್ಟೆ. ಬೇಗ ಬಂದಿದ್ರ ಇಷ್ಟು ಲೇಟ್ ಆಗ್ಬಿಟ್ಟು ಬೇಗ ಅಂತಿರಲ್ಲ, ಕಾಲೇಜಿಂದ ಹೊರಟ ಲೇಟ್ ಆಗಿ ಅಷ್ಟೇ, ಹೊರಗೆ ಹೇಳಿದ ತಕ್ಷಣ ಡೈರೆಕ್ಟ್ ಮಾಡಿ ಇದು ಪ್ರಭಾವ. ನಿಮಗೂ ಅನುಕೂಲ ಆಗುತ್ತೆ, ಅದು ಹೆಂಗೆಂಗ್ ಬೇಕೋ ನೀವು ಬಳಸ್ಕೊಳ್ಳಿ, ಅದನ್ನೆಲ್ಲ ನಾವು ಹೇಳ್ಕೊಡಕ್ಕಾಗಲ್ಲ. ಈ ರೆಟಾರಿಕೆಗೆ ಮತ್ತೆ ನಾವು ಶ್ರೋತೃಗಳ ಮನ ಒಲಿಕೆ, ಮನಸ್ಸನ್ನು ಒಲಿಸಿಕೊಳ್ಳೋದು ಹೇಗೆ ಅಂದ್ರೆ ಮೂರು ಅಂಶಗಳನ್ನು ಶ್ರೋತೃಗಳ ಮನವೊಲಿಕೆಗೆ ಮೂರು ಅಂಶಗಳು ಬಹಳ ಇಂಪಾರ್ಟೆಂಟ್. ನೀವು ರೆಟಾರಿಕ್ ಬಗ್ಗೆ ಅಥವಾ ಅರಿಸ್ಟಾಟಲ್ ಬಗ್ಗೆ ಟಿಪ್ಪಣಿಯನ್ನು ಬರೆಯುವಾಗ ನೀವು ರೆಟಾರಿಕ್ ಪುಸ್ತಕವನ್ನು ಬರೆದು ಅವನು ಶ್ರೋತೃಗಳ ಮನವೊಲಿಕೆಗೆ ಇರುವ ಮೂರು ಅಂಶಗಳು ಯಾರ್ಯಾರು ಅನ್ನೋದನ್ನು ಕೂಡ ಹೇಳಬಹುದು. ಮೊದಲನೇದು ಅನ್ವೇಷಣೆ, ಅನ್ವೇಷಣೆ. ಎರಡನೇದು ಪ್ರತಿಪಾದನೆ, ಮೂರನೇ ಅನ್ವೇಷಣೆ ಪ್ರತಿಪಾದನೆ ಅನ್ವೇಷಣೆ. ನೋಡಿ, ಈಗ ನೀನು ಒಂದು ಭಾಷಣವನ್ನು ಮಾಡ್ತಾ ಇದೆಯಾ, ಒಂದು ವಿಷಯವನ್ನ ಕುರಿತು ಭಾಷಣವನ್ನು ಮಾತಾಡ್ತಾ ಇದೆಯಾ ಅಂದಾಗ ಅನ್ವೇಷಣೆ ಬಹಳ ಮುಖ್ಯ. ಅನ್ವೇಷಣೆ ಮಾಡಿದಾಗ ನಿನಗೆ ಜ್ಞಾನ ದೊರೆಯುತ್ತದೆ, ಸತ್ಯ ಏನು ಅಂತ ತಿಳಿತದೆ.
ಅನ್ವೇಷಣೆ ಅಂದ್ರೆ ಶೋಧನೆ, ಅದರ ಅದರ ಕುರಿತು ಜ್ಞಾನವನ್ನು ಸಂಪಾದನೆ ಮಾಡಿರತಕ್ಕಂಥದ್ದು ಅನ್ವೇಷಣೆ ಅಂತ ಹೇಳ್ಬೇಕು. ಆ ಅನ್ವೇಷಣೆಯನ್ನ ಮಾಡದೆ ಹೋದರೆ ನಿನ್ನ ಭಾಷಣ ಯಶಸ್ವಿ ಆಗಲ್ಲ, ಶ್ರೋತೃಗಳ ಮೇಲೆ ನೀನು ಪ್ರಭಾವವನ್ನು ಬೀರುವುದಕ್ಕೆ ಸಾಧ್ಯವಿಲ್ಲ. ನಂತರ ಪ್ರತಿಪಾದನೆ, ಪ್ರತಿಪಾದನೆ ಅಂದರೆ ನೀನು ಅನ್ವೇಷಣೆಯನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ವಿಷಯವನ್ನು ಸಂಗ್ರಹಿಸಿಕೊಂಡಿರ್ತೀಯ, ಅದರಿಂದ ಸರಿಯಾಗಿ ಜೋಡಣೆ ಮಾಡಿಕೊಳ್ತಕ್ಕಂಥದ್ದು ಸರಿಯಾಗಿ ನೋಡಿಸ್ಕೊಳ್ಳಿ. ಪ್ರತಿಪಾದಿಸುವುದಕ್ಕೆ ಅದನ್ನ ಹೋಗಿ ಭಾಷಣ ಮಾಡುವುದಕ್ಕೆ ಹೇಗೆ ಬೇಕು ಹಾಗೆ ಅದನ್ನೆಲ್ಲ ಕರೆಕ್ಟಾಗಿ ಜೋಡಣೆಯನ್ನು ಮಾಡಿ ಇಟ್ಟುಕೊಳ್ತಕ್ಕಂಥದ್ದು. ನಂತರ ಮೂರನೇದಾಗಿ ಶೈಲಿ, ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಶೈಲಿಯಲ್ಲಿ ನೀನು ವಿಷಯವನ್ನು ಮಂಡನೆ ಮಾಡ್ತೀಯ, ಹೇಗೆ ಹೇಳ್ತೀಯ ನೀನು, ಅದು ಬಹಳ ಮುಖ್ಯ. ನಿನ್ನ ಹತ್ರ ಮನಸ್ಸು ಜ್ಞಾನ ಇದೆ, ಆದರೆ ಆ ಜ್ಞಾನವನ್ನ ಶ್ರೋತೃಗಳನ್ನು ಮುಟ್ಟಿಸಬೇಕು, ಜೊತೆಗೆ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ ನಿನ್ನ ದೃಷ್ಟಿಕೋನವನ್ನ ಅವರ ದೃಷ್ಟಿಕೋನವಾಗಿ ಬದಲಾವಣೆ ಮಾಡಬೇಕು. ಅಂದರೆ ನಿನ್ನ ಕಣ್ಣುಗಳನ್ನ ಅವರ ಕಣ್ಣುಗಳಿಗೆ ಜೋಡಿಸಿದ ಹಾಗೆ ಅವ್ರು ನೋಡೋದಲ್ಲ, ನಿನ್ನ ಕಣ್ಣಿಂದ ನೋಡಿದಂಗೆ ಅನಿಸ್ಬೋದು. ಆ ಥರದಲ್ಲಿ ನೋಡೋದಕ್ಕೆ ಶೈಲಿ ಬಹಳ ಬಹಳ ಮುಖ್ಯ ಅಂತೇಳಿ ವರಿಷ್ಠರು ಹೇಳ್ತಾರೆ. ಈ ಮೂರು ಅಂಶಗಳು ಶ್ರೋತೃವಿನ ಮನವೊಲಿಕೆಗೆ ಬಹಳ ಮುಖ್ಯವಾದ ಅಂಶ. ನಂತರ ಮೂರು ಮುಖ್ಯ ಪ್ರಭೇದಗಳನ್ನು ಹೇಳ್ತಾರೆ ರಿಟಾರಿಕ್ಸ್ ಅಲ್ಲಿ. ಮೂರು ಮುಖ್ಯ ಪ್ರಭೇದಗಳಿವೆ. ಒಂದು ಉದ್ದೇಶಪೂರ್ವಕ, ಎರಡು ಚಿಕಿತ್ಸೆ, ಮೂರನೇದು ಪ್ರಚಾರ. ಈಗ ಅಳಿಸ್ತೀನಿ, ಬಹಳ ಮುಖ್ಯ. ರೆಟಾರಿಕ್ ನಲ್ಲಿ ಮೂರು ಪ್ರಭೇದಗಳನ್ನು ಹೇಳ್ತಾವನು. ಅದರಲ್ಲಿ ಒಂದನೇದು ಉದ್ದೇಶಪೂರ್ವಕ, ಎರಡನೇದು ಚಿಕಿತ್ಸಕ, ಇನ್ನು ಮೂರನೇದು ಪ್ರಚಾರ. ಉದ್ದೇಶಪೂರ್ವಕ ಅಂದ್ರೆ ಸಾರ್ವಜನಿಕ ನೀತಿಯನ್ನ ಅಂಗೀಕರಿಸುವುದಕ್ಕೋಸ್ಕರ ಅಥವಾ ತಿರಸ್ಕರಿಸುವುದಕ್ಕೋಸ್ಕರ ನೀವು ಶ್ರೋತೃಗಳ ಎದುರಿಗೆ ಮಾಡುವಂತಹ ಭಾಷಣ ಇದೆಯಲ್ಲ, ಅದು ಉದ್ದೇಶಪೂರ್ವಕವಾದ ರೆಟಾರಿಕ್. ನಂತರ ಚಿಕಿತ್ಸಕ, ಒಬ್ಬ ವ್ಯಕ್ತಿಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅಥವಾ ಖಂಡನೆ ಮಾಡ್ಕೊಳ್ಳೋದಕ್ಕೆ ನೀನು ಮಾಡುವಂತಹ ಭಾಷಣ ಅದು ಯಾವ ರೀತಿ ಇರಬೇಕಂದ್ರೆ ನ್ಯಾಯಾಧೀಶನ ಭಾಷಣವಂತಿರಬೇಕು ಅಂತ ಹೇಳ್ತಾನೆ. ಚಿಕಿತ್ಸಕ ಒಬ್ಬ ವ್ಯಕ್ತಿಯನ್ನ ಖಂಡನೆ ಮಾಡೋದು ಅಥವಾ ಅವನನ್ನ ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದು ಅದು ನ್ಯಾಯಾಧೀಶನ ಭಾಷಣ ಅದು. ಏಕೆ ಅಂದ್ರೆ ಈ ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಗಣಿಸಿ ಆ ಅಪರಾಧಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ನ್ಯಾಯಾಧೀಶರ ಭಾಷೆ, ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಇರುವ ಕಾರಣ ಅಪರಾಧಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಈ ಥರ ಇರಬೇಕು, ಅದು ಚಿಕಿತ್ಸಕ ಅಂತ ಹೇಳಿದ್ರು. ಇನ್ನೊಂದು ಪ್ರಚಾರ, ಎಲ್ಲ ವಿಧಗಳಿವೆ, ಎಲ್ಲೂ ರೆಟಾರಿಕ್ ಇದೆ. ಪ್ರಚಾರಾತ್ಮಕ ರೆಟಾರಿಕ್ ಅದು ಎಂಥದ್ದು ಅಂದ್ರೆ ವ್ಯಕ್ತಿ ಅಥವಾ ಗುಂಪು, ವ್ಯಕ್ತಿ ಅಥವಾ ಒಂದು ಗುಂಪನ್ನ ನಿಂದಿಸುವುದು ಅಥವಾ ಹೊಗಳುವುದು, ಇದು ಒಂದು ಸಮಾರಂಭದಲ್ಲಿ ಮಾತನಾಡುವಂತಹ ರೀತಿ. ಸಮಾರಂಭದಲ್ಲಿ ನಿನ್ಗೆ ಹೇಗೆ ಮಾತಾಡ್ತೀಯ, ಒಬ್ಬ ವ್ಯಕ್ತಿಯನ್ನ ನಿಂದಿಸ್ತೀಯ, ಅವನು ತೆಗಳ್ತೀಯ, ಅವನು ಹೊಗಳ್ತೀಯ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಅವನು ಹೇಳ್ತಾನೆ. ಇಲ್ಲ, ಇವಿಷ್ಟು ನಾವು ವಿದ್ಯಾರ್ಥಿಗಳೇ ರೆಟಾರಿಕ್ಸ್ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡು, ರೆಟಾರಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಟಿಪ್ಪಣಿಯನ್ನು ಬರೀರಿ ಅಂದ್ರೆ ನಾನು ಹೇಳುವಂತಷ್ಟು ವಿಷಯಗಳನ್ನ ಬರೀಬೇಕಾಗ್ತದೆ. ಇನ್ನು ಪೊಯೆಟಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರಿಸ್ಟಾಟಲ್ನ ಪೊಯೆಟಿಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಪೊಯೆಟಿಕ್ಸ್ ಕಾವ್ಯ ಮೀಮಾಂಸೆ, ಕಾವ್ಯ ಮೀಮಾಂಸೆ ವಿದ್ಯಾರ್ಥಿಗಳೇ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥದ್ದು ಕಾವ್ಯ ಮೀಮಾಂಸೆ. ಟಿಪ್ಪಣಿ
ಕನ್ನಡಿಗೆ ಕೇಳೇ ಇಂತಹ ಕವಿ ಮೀಮಾಂಸೆ ಎನ್ನು ಕುರಿತು ಅವರ ಕಾವ್ಯ ಹೇಳಿರುವಂತಹ ಒಂದು ಮಾತು ಬಹಳ ಇಂಪಾರ್ಟೆಂಟ್ ಇದೆ, ಅದನ್ನ ನಾನು ನಿಮಗೆ ಹೇಳ್ತೀನಿ, ಬರ್ಕೊಳ್ಳಿ. ಅರಿಸ್ಟಾಟಲ್ನ ಕಾವ್ಯ ಮೀಮಾಂಸೆ ಒಂದು ಆಚಾರ್ಯ ಕೃತಿ, ಅದು ಸಾಹಿತ್ಯದ ಮೊದಲ ಕೂಲಂಕಷ ಚರ್ಚೆ ಮಾತ್ರ ಆಗಿರದೆ ಮುಂದೆ ನಡೆಯಬಹುದಾದ ಚರ್ಚೆಯೂ ಬುನಾದಿಯಾಗಬಲ್ಲದು. ನೋಡಿ, ನಾನು ಅವಾಗ ಹೇಳಿದೆ ಅದು ಆಚಾರ್ಯ ಕೃತಿ ಕಾವ್ಯ ಮೀಮಾಂಸೆ ಅಂತ, ಇದನ್ನು ಅವರ ಕ್ರಾಂತಿ ಹೇಳಿದೆ. ಜೊತೆಗೆ ಇದು ಸಾಹಿತ್ಯದ ಮೊದಲ ಕೂಲಂಕುಷ ಚರ್ಚೆ ಮಾಡಿದ ಕೃತಿ ಅಷ್ಟೇ ಅಲ್ಲ, ಮುಂದೆ ನಡೆಯಬಹುದಾದ ಚರ್ಚೆಗೂ ಬುನಾದಿಯಾಗಬಲ್ಲದು. ಬೇಸ್ಮೆಂಟ್, ದಿಸ್ ಇಸ್ ದ ಬೇಸ್ಮೆಂಟ್ ಅಂತ ಹೇಳ್ತಾನೆ ಅಬರ್ಕ್ರಾಂಬಿ. ಹಾಗೆ ಈಗ ನಾವು ಈ ಅಬರ್ಕ್ರಾಂಬಿ ಹೇಳಿರುವಂತಹ ಮಾತನ್ನ ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ, ನೋಟ್ ಮಾಡಬೇಕಾಗುತ್ತೆ ಕಾವ್ಯ ಮೀಮಾಂಸೆ ಬಗ್ಗೆ ಬರೀಬೇಕಾದ್ರೆ. ಅದರಿಂದ ಅದು ಒತ್ತು ಒತ್ತಿ ಹೇಳ್ತೇನೆ. ಈಗ ಕಾವ್ಯ ಮೀಮಾಂಸೆಯಲ್ಲಿ ಏನಿದೆ ಅನ್ನೋದು ತಿಳ್ಕೊಂಡು, ಕಾವ್ಯ ಮೀಮಾಂಸೆ ಒಟ್ಟು 26 ಅಧ್ಯಾಯಗಳಿದೆ, 60ನೇ ಪುಟ ಕಾವ್ಯ ಮೀಮಾಂಸೆಯಲ್ಲಿ ಇರ್ತಕ್ಕಂಥ ಬರೀ 60ನೇ ಪುಟ 26 ಅಧ್ಯಾಯಗಳು ಅಂದ್ರೆ ಈ ಕಾವ್ಯ ಸಂಪೂರ್ಣವಾಗಿ ಸಿಕ್ಕಿದ್ರೆ ನಮಗೆ ಕವಿ ಮೀಮಾಂಸೆಯ ಇನ್ನೂ ಎಷ್ಟು ಒಳಹೊಂಗಳು ಬರ್ತಾ ಇತ್ತು ಹೋಗುತ್ತೆ. ಅದು ನಮ್ಮ ಬ್ಯಾಕ್ಲಾಗ್ ನಮಗೆ ಸಿಕ್ಕಿರೋದು ಬರೀ 60. ಹಾಗಾದ್ರೆ ಈ 60 ಪುಟದ 26 ಅಧ್ಯಾಯಗಳಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ. 1-5 ಇವನು ಕಾವ್ಯ ಮತ್ತು ಕಾವ್ಯದ ಪ್ರಕಾರಗಳನ್ನು ಕುರಿತು ಹೇಳ್ತಾನೆ. ಕಾವ್ಯ ಮತ್ತು ಕಾವ್ಯದ ಪ್ರಕಾರಗಳು 1-5 ಅಧ್ಯಾಯದವರೆಗೆ ಕಂಡು ಬರ್ತವೆ. ಹಾಗಾದ್ರೆ 6-19 ಅಧ್ಯಾಯಗಳವರೆಗೆ ಕಂಡು ಬರುವ ವಿಷಯ ಯಾವುದು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಅದು ರುದ್ರ ನಾಟಕ. ರುದ್ರ ನಾಟಕ 6-19 ಅಧ್ಯಾಯಗಳು. ನಂತರ 20-22 ಈ 20-22 ಹೇಳುವಂತದ್ದು ಏನಂದ್ರೆ ವ್ಯಾಕರಣ, ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ 20-22 ಅಧ್ಯಾಯದಲ್ಲಿ ಹೇಳ್ತಾರೆ. ಮುಂದೆ 23-26 ಅಂದರೆ ಕೊನೆಯ ಅಧ್ಯಾಯದವರೆಗೆ ಬರುವಂತಹ ವಿಷಯ ಅಂದ್ರೆ ಮಹಾಕಾವ್ಯದ ವಿವರಣೆ. ಈ ಮಹಾಕಾವ್ಯದ ವಿವರಣೆಯನ್ನು ಕೊಡುವಾಗ ಅವರು ರುದ್ರ ನಾಟಕವನ್ನು ಬಳಸಿಕೊಂಡು ವಿವರಿಸ್ತಾ ಹೋಗ್ತಾನೆ. ಅಂದ್ರೆ ನಿಮಗೆ ಟಿಪ್ಪಣಿಯಲ್ಲಿ ಇಷ್ಟು ಬರೀಬೇಕು ಕಾವ್ಯ ಮೀಮಾಂಸೆಯಲ್ಲಿ ಏನೇನಿದೆ ಎಂದು, 1-5 ಅಧ್ಯಾಯದಲ್ಲಿ ಕಾವ್ಯ ಮತ್ತು ಕಾವ್ಯದ ಪ್ರಕಾರ, 6-19 ರುದ್ರ ನಾಟಕದ ಬಗ್ಗೆ ಹೇಳ್ತಾನೆ, ಅನಂತರ 20-22 ವ್ಯಾಕರಣ, 23-26 ಮಹಾಕಾವ್ಯ, ಅದರಲ್ಲೂ ಕೂಡ ಅವನು ರುದ್ರ ನಾಟಕವನ್ನು ಜೊತೆಗೆ ತಗೊಂಡೇ ಒಂದು ತಂತ್ರವನ್ನು ಇಟ್ಕೊಂಡೇ ಮಹಾಕಾವ್ಯವನ್ನ ವಿವರಿಸ್ತಾ ಹೋಗ್ತಾನೆ. ಅಂದ್ರೆ ಇಡೀ ಕಾವ್ಯ ಮೀಮಾಂಸೆ ರುದ್ರ ನಾಟಕಮಯ. ಆದರೆ ರುದ್ರ ನಾಟಕ ಅಂದ್ರೆ ಅರಿಸ್ಟಾಟಲ್ಗೆ ಅಷ್ಟೊಂದು ಇಷ್ಟ. ಎಸ್, ಪ್ಲೇಟೋ ಕೂಡ ರುದ್ರ ನಾಟಕವನ್ನ ಇಷ್ಟಪಟ್ಟಿದ್ದ. ಇದು ಇಷ್ಟು ಒಂದು ಪೊಯೆಟಿಕ್ಸ್, ಅರಿಸ್ಟಾಟಲ್ನ ಪೊಯೆಟಿಕ್ಸ್ ನ ಒಂದು ಸ್ಥೂಲ ಒಂದು ಚಿಕ್ಕ ಪರಿಚಯ ಇದೆ. ಅಲ್ಲಿ ಇನ್ನ ಈ ರುದ್ರ ನಾಟಕ ಅಂತಿದೆಯಲ್ಲ, ಅದನ್ನ ಟ್ರಾಜಿಡಿ ಅಂತ ಕರೀತಾರೆ, ಟ್ರಾಜಿಡಿ. ಹಾಗಾದ್ರೆ ಕನ್ನಡದಲ್ಲಿ ಅದಕ್ಕೆ ರುದ್ರ ನಾಟಕ ತಿನ್ನುವ ಸೂಕ್ತವಾದ ಪದ ಅಂದ್ರೆ ಗಂಭೀರ ನಾಟಕ, ಯಾಕಂದ್ರೆ ಇಂಗ್ಲಿಷ್ನಲ್ಲಿ ಟ್ರಾಜಿಡಿ. ನಮ್ಮಲ್ಲಿ ರುದ್ರ ನಾಟಕ ಎಲ್ಲವೂ ರೌದ್ರಸವೇ ಪ್ರಧಾನವಾಗಿರುತ್ತೆ ಅಂತೇಳಿ, ಆದ್ರೆ ಅದರ ವಿಷಯ ವಸ್ತು ಗಂಭೀರ ಅನ್ನುವಂಥ ಸತ್ಯ. ಹಾಗಾಗಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಈ ರುದ್ರ ನಾಟಕ ಅನ್ನೋ ಪದಕ್ಕಿಂತಲೂ ಗಂಭೀರ ನಾಟಕ ಅನ್ನೋದಿಲ್ಲ, ಇದು ಸೂಕ್ತ ಅಂತ ಹೇಳಿ ಅನಿಸುತ್ತೆ. ಇನ್ನು ವಿದ್ಯಾರ್ಥಿಗಳೇ, ಈಗ ನೋಡಿ, ನಾವು ಈ ಕಾವ್ಯ ಮೀಮಾಂಸೆಯಲ್ಲಿ ಬರುವಂತಹ ಇಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇನ್ ಮುಂದಕ್ಕೆ ನಾವು ತಿಳ್ಕೊಳ್ತಕ್ಕಂಥ ವಿಚಾರಗಳು ಯಾವ್ಯಾವ ಅಂದ್ರೆ ರುದ್ರ ನಾಟಕ ಮತ್ತು ವೆರಿ ಇಂಪಾರ್ಟೆಂಟ್ ಕ್ಯಾಥಾರ್ಸಿಸ್. ಕ್ಯಾಥಾರ್ಸಿಸ್ ಅದನ್ನ ರುದ್ರ ನಾಟಕವನ್ನು ಹೇಳುವಾಗ ಹೇಳ್ತಾನೆ. ಕ್ಯಾಥಾರ್ಸಿಸ್ ಅನ್ನೋದಿದೆಯಲ್ಲ, ಇದು ನೀವು ಪರೀಕ್ಷಾ ದೃಷ್ಟಿಯಿಂದ ಮಾಡೋ ಮುಖ್ಯ. ಕ್ಯಾಥಾರ್ಸಿಸ್ ಅಂದ್ರೆ ಏನು?
ಸಂಬಂಧಪಟ್ಟಂತಹ ಪದ. ಈಗ ಭಾವವಿಭೋಕ್ತಿಗೆ ತಂದು ಹೇಗೆ ಅಳವಡಿಸಿಕೊಂಡ ರುದ್ರನಾಟಕದ ವಿವರವನ್ನು ಹೇಳ್ತಾ ಇರಬೇಕಾದ್ರೆ ಅದನ್ನೆಲ್ಲ ಹೇಗೆ ಹೇಳಿದ ಅನ್ನುವಂತಹ ವಿಚಾರವನ್ನ ಮತ್ತು ರುದ್ರನಾಟಕಕ್ಕೆ ಸಂಬಂಧಪಟ್ಟ ವಿಚಾರವನ್ನ ಜೊತೆಗೆ ಇನ್ನೊಂದು ಬಹಳ ಮುಖ್ಯ ಅಕ್ಷರ ಅನುಕರಣ ಪದ. ಈ ಇಷ್ಟು ವಿಚಾರಗಳನ್ನು ವಿದ್ಯಾರ್ಥಿಗಳೇ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಹಾಗಾದ್ರೆ ನಿಮಗೆ ನಾನು ಈಗ ಒಂದಿಷ್ಟು ಹೋಮ್ವರ್ಕ್ ಅನ್ನು ಕೊಡ್ತೇನೆ. ಹೋಮ್ವರ್ಕ್ ಅನ್ನ ನೀವು ಬರೀರಿ, ಟಿಪ್ಪಣಿ ಬರೀರಿ, ಅರಿಸ್ಟಾಟಲ್, ಕಾವ್ಯಮೀಮಾಂಸೆ, ಆನಂತರ ರೆಟಾರಿಕ್ಸ್, ಇವು ಮೂರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವೇನ್ ಮಾಡಬೇಕು ಅಂದ್ರೆ ಟಿಪ್ಪಣಿಯನ್ನು ಮಾಡ್ಕೊಳ್ಬೋದು. ಜೊತೆಗೆ ಈ ವಿಚಾರಗಳಲ್ಲಿ ಕ್ಯಾಥಾರ್ಸಿಸ್, ಅನುಕರಣೆ, ರುದ್ರನಾಟಕ ಇವುಗಳನ್ನ ಓದ್ಕೊಂಡು ಬಂದು ಯಾಕಂದ್ರೆ ನಿಮಗೆ ಓದ್ಕೊಂಡು ಬರುವ ವಿಷಯ ಯಾವ್ಯಾವ ಪುಸ್ತಕಗಳಲ್ಲಿ ಸಿಗುತ್ತೆ ಅದನ್ನು ಹೇಳ್ತೀನಿ. ಅದನ್ನ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಇನಾಮದಾರರು, ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಒಳನೋಟಗಳು ಹಿರೇಮಠವರು, ವಿಮರ್ಶೆಯ ಪರಿಭಾಷೆ ಒಯಲ್ ನಾಗಭೂಷಣ ಅವರು. ಹಾಗೆಯೇ ನಿಮಗೆ ತೌಲನಿಕ ಕಾವ್ಯಮೀಮಾಂಸೆ ತಿಪ್ಪುರುದ್ರ ಸ್ವಾಮಿ ಅವರು, ಇದು ಅನುಕೂಲ ಬರುತ್ತದೆ. ಜೊತೆಗೆ ಇಂಟರ್ನೆಟ್ ಅನ್ನು ಕೂಡ ನೀವು ಸರ್ಚ್ ಮಾಡಬಹುದು. ಆನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಪುಸ್ತಕಗಳು, ತುಮಕೂರು ವಿಶ್ವವಿದ್ಯಾನಿಲಯದ ಪುಸ್ತಕ, ಹೀಗೆ ನಿಮ್ಗೆ ಯಾವ್ಯಾವ ವಿಶ್ವವಿದ್ಯಾನಿಲಯದ ಪುಸ್ತಕಗಳು ಸಿಗ್ತವೋ ಅವುಗಳನ್ನು ಕೂಡ ಅಭ್ಯಾಸ ಮಾಡಿ. ಇಷ್ಟೆಲ್ಲ ಅಭ್ಯಾಸಗಳನ್ನು ಮಾಡಿದ್ರೆ ನಿಮಗೆ ನಾನು ಹೇಳಿರುವ ಅಷ್ಟು ವಿಷಯಗಳಿಗೆ ಸ್ವಾಗತ ಸಿಗುತ್ತೆ. ಇದುವರೆಗೂ ನನ್ನ ಪಾಠವನ್ನು ಕೇಳಿದ್ರಿ, ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದ.